ನಾನು 1998 ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಸೊ ಆಲ್ಮೋಸ್ಟ್ 24 ವರ್ಷ ಸತತವಾಗಿ ನಗರ ಪಾಲಿಕೆ ಚುನಾವಣೆಗೆ ಅರ್ಜಿ ಹಾಕಿದ್ದೆ. ನಗರ ಪಾಲಿಕಾ ಚುನಾವಣೆ 24 ಅವರ್ಸ್ ಹಿಂಬಾಗದ 24 ವರ್ಷದಿಂದ ಹಿಂದೆಯಿಂದ ಎವ್ರಿ ಪ್ರತಿ ಎಲೆಕ್ಷನ್ಗೂ ಆಗ್ತಾ ಇದ್ರ? ಹೌದು, ನಗರ ಪಾಲಿಕೆಗೆ 3 ಟರ್ಮ್ ಹಾಕಿದ್ದೆ ಕಾಂಗ್ರೆಸ್ ಪಕ್ಷದಿಂದ. ನಂತರ ಲೋಕಸಭೆಗೆ ಹಾಕಿದೆ. ನಂತರ ವಿಧಾನಸಭಾ KR ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಅರ್ಜಿ ಹಾಕಿದ್ದೀನಿ. ಪ್ರತಿ ಸಾರಿ ಅರ್ಜಿ ಹಾಕ್ತಾರೆ, ಏನಕ್ಕೆ ನಿಮಗೆ ಈ ಅರ್ಜಿ ಹಾಕೋ ಹುಚ್ಚು? ಸೊ ಮುಂದೊಂದು ಸತಿನೂ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ MLA ಟಿಕೆಟ್ಗೆ KR ಕ್ಷೇತ್ರದಿಂದ ಅರ್ಜಿ ಹಾಕೋ ಅಭಿಲಾಷೆಯನ್ನು ಇಟ್ಟಿದ್ದೀನಿ. ಅಲ್ಲ, ಈಗ ಈ ಕಾರ್ಯಕರ್ತರು ಈ ನಾಯಕರಿಗೆ ಬಕೆಟ್ ಹಿಡ್ದು ಹಿಂದ್ಗಡೆ ಬಾಗಿಲಿಂದ ಹೋಗ್ಬಿಟ್ಟು ಏನೋ ಒಂದು ಸ್ಥಾನಕ್ಕೆ ಇಟ್ಟಿಸ್ಕೊಬಂದ್ಬಿಡ್ತಾರೆ. ನೀವು ಬರೀ ನಾವು ನೋಡ್ದಂಗೆ, ನಾನು ಕೇಳ್ದಂಗೆ, ನೀವು 20 ವರ್ಷದಿಂದ ಒಂದೇ ಸ್ಟೇಜಲ್ಲಿ ಇದ್ದೀರಾ. ಮೈಸೂರು ಬಸವಣ್ಣ ಅಂದರೆ ಕಾರ್ಯಕ್ರಮಕ್ಕೆ ಬರ್ತಾರೆ, ವಾಪಸ್ ಹೋಗ್ತಾರೆ ಅಷ್ಟೇ. ಸೊ ನಾವು ಈ ಬದ್ಧತೆಯಿಂದ ಲೀಗಲಾಗಿ ಯಾವುದೇ ರೀತಿ ಚಟುವಟಿಕೆ ರೀತಿ ಕಾಂಗ್ರೆಸ್ ಪಕ್ಷದಲ್ಲೇ ಮಾಡತಕ್ಕಂಥ ಒಂದು ದಿಕ್ಸೂಚಿಯಾಗಿ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಯೋಗ ಬರೋ ಸಾಧ್ಯತೆ ಇರುತ್ತೆ ಅನ್ನೋ ಉದ್ದೇಶದಿಂದ ಮುಂದಿನ ಕ್ಷೇತ್ರದ KR ಕ್ಷೇತ್ರಕ್ಕೆ ಕಾಂಗ್ರೆಸ್ MLA ಟಿಕೆಟ್ಗೆ ಅರ್ಜಿ ಹಾಕದಂತೂ ಸತಸಿದ್ಧ.